ಧ್ರುವಸ್ಕಿ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸಮಾಜ ಸೇವೆ ಮಾಡಬೇಕೆಂಬ ಸದುದ್ದೇಶದಿಂದ ರಾಜಕೀಯಕ್ಕೆ ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯೇ ನನ್ನ ಗುರಿ. ನಮ್ಮ ನಡೆ ಸುಧಾಕರ್ ಕಡೆ. ಮತ್ತೊಮ್ಮೆ ಸುಧಾಕರ್ ಕಾರ್ಯಕ್ರಮ. ಅಕ್ರಮ ದಾಸ್ತಾನು ತನಿಖೆಗೆ ಮನವಿ. ಶಿಕ್ಷೆ ಮತ್ತು ಕ್ರಮಕ್ಕಾಗಿ ಆಗ್ರಹ. ಅನ್ನಭಾಗ್ಯ ಅಕ್ರಮ ಲಾರಿಗಳು ಪೊಲೀಸ್ ವಶ. ಅಥಣಿಯನ್ನ ಜಿಲ್ಲಾ ಕೇಂದ್ರ ಮತ್ತು ಹೊಸ ರೈಲ್ವೆ ಅಥಣಿಯಲ್ಲಿ ಮಾಡುವಂತೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಮನವಿ. ಈರುಳ್ಳಿ ರಫ್ತು ನಿಷೇಧ ವಿರೋಧಿಸಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ. ರೈತರನ್ನ ಲಕ್ಷ್ಯ ಮಾಡದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ರೈತರ ನೆರವಿಗೆ ಬರಬೇಕು ಎಂದು ಪ್ರೊಟೆಸ್ಟ್. ಬಡವರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಈಸ್ಟ್ ಪಾಯಿಂಟ್ ಸಂಯುಕ್ತ ಆಶ್ರಯದಲ್ಲಿ ಆರೋಗ್ಯ ಶಿಬಿರ. 500ಕ್ಕೂ ಹೆಚ್ಚು ರೋಗಿಗಳು ಶಿಬಿರದಲ್ಲಿ ಭಾಗಿ. ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ. ಖಾಸಗಿ ಕ್ಲಿನಿಕ್ ಮೇಲೆ ದಿಢೀರ್ ದಾಳಿ ನಡೆಸಿ ಬಾಗಿಲು ಮುಚ್ಚಿಸಲಾಯಿತು. ವೈದ್ಯರು ಮತ್ತು ಮೆಡಿಕಲ್ ಮಾಲೀಕರಿಗೆ ವಾರ್ನಿಂಗ್ ನೀಡಲಾಯಿತು. ವಿಧಾನಮಂಡಲ ಅಧಿವೇಶನಕ್ಕೆ ಮಾಧ್ಯಮಗಳಿಗೆ ನಿಷೇಧ ಹಿನ್ನೆಲೆಯಲ್ಲಿ ಇಂಡಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಇಂಡಿ ಮಿನಿ ವಿಧಾನಸೌಧದ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದರು. ಇಂಡಿ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದಿಂದ ಪ್ರತಿಭಟನೆ ನಡೆಸಲಾಯಿತು. ಇಂಡಿ ಮಿನಿ ವಿಧಾನಸೌಧದ ಕಚೇರಿ ಮುಂದೆ ಪ್ರೊಟೆಸ್ಟ್ ಮಾಡಿದರು. ಮಾಧ್ಯಮಗಳ ಮೇಲೆ ನಿಷೇಧ ಕೈಬಿಡಬೇಕೆಂದು ಆಗ್ರಹಿಸಿದ್ದಾರೆ. ಇಂಡಿ ಉಪವಿಭಾಗಾಧಿಕಾರಿಗಳ ಮುಖಾಂತರ ವಿಧಾನಸಭಾಧ್ಯಕ್ಷರಿಗೆ ಮನವಿ ಮಾಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಇಂಡಿ ತಾಲೂಕು ಪತ್ರಕರ್ತರು ಸಹ ಭಾಗಿಯಾಗಿದ್ದರು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಮಹತ್ವದ ಸ್ಥಾನವನ್ನು ಹೊಂದಿದೆ. ಜನಸಾಮಾನ್ಯರ ಆಶೋತ್ತರಗಳನ್ನು, ನಾಡಿನ ಸರ್ವಾಂಗೀಣ ಅಭಿವೃದ್ಧಿ ಮತ್ತಿತರ ವಿಷಯಗಳ ಬಗ್ಗೆ ಚರ್ಚೆ ನಡೆಯುವ ವಿಧಾನಮಂಡಲ ಕಲಾಪಗಳನ್ನು ಟಿವಿ ಮಾಧ್ಯಮಗಳನ್ನು ಪ್ರಸಾರ ಮಾಡುವುದಕ್ಕೆ ಅವಕಾಶ ಕಲ್ಪಿಸುವುದು ಸರಿಯಾದ ಕ್ರಮ. ಇದರಿಂದ ಕಲಾಪಗಳನ್ನು ಇನ್ನಷ್ಟು ಪಾರದರ್ಶಕವಾಗಿ ಮತ್ತು ಜವಾಬ್ದಾರಿಯುತವಾಗಿ ನಡೆಯಲು ಸಾಧ್ಯವಾಗುತ್ತದೆ. ಅಗತ್ಯ ಇದ್ದರೆ ಅದಕ್ಕೊಂದು ಮಾಧ್ಯಮ ನೀತಿ ಸಂಹಿತೆ ರೂಪಿಸಬಹುದು. ಆದರೆ ಯಾವುದೇ ಚರ್ಚೆ ಅಭಿಪ್ರಾಯ ಪಡೆಯದೆ ಏಕಾಏಕಿ ನಿರ್ಬಂಧಿಸಿದ ಸರಿಯಲ್ಲ. ಈ ಬಗ್ಗೆ ತಕ್ಷಣ ಪರಿಶೀಲನೆ ಮಾಡಿ ವಿದ್ಯುನ್ಮಾನ ಮಾಧ್ಯಮಗಳಿಗೆ ನೀಡಿದ ನಿರ್ಬಂಧ ಆದೇಶವನ್ನು ಹಿಂಪಡೆಯಬೇಕು ಎಂದು ಸಂಘವು ವಿನಂತಿಸುತ್ತದೆ. ಒಂದು ವೇಳೆ ಹಿಂಪಡೆಯದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಲಾಗಿದೆ. ಸಮಾಜ ಸೇವೆ ಮಾಡಬೇಕೆಂಬ ಸದುದ್ದೇಶದಿಂದ ರಾಜಕೀಯಕ್ಕೆ ಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯೇ ನನ್ನ ಗುರಿಯಾಗಿದೆ ಎಂದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮಾಜಿ ಅಧ್ಯಕ್ಷ ಡಾಕ್ಟರ್ ಸುಧಾಕರ್ ತಿಳಿಸಿದರು. ಮತಗಳ ಅಂತರದಿಂದ ನೀವು ಇಲ್ಲಿ ನನಗೆ ಹೆಚ್ಚಿನ ಬಹುಮತವನ್ನು ಕೊಟ್ಟಿದ್ದೀರಿ. ತಾಲೂಕಿನ ಮಂಚೇನಹಳ್ಳಿ ಬೆಂಬಲಿಗರು ಆಯೋಜಿಸಿದ್ದ ನಮ್ಮ ನಡೆ ಸುಧಾಕರ್ ಕಡೆ ಮತ್ತೊಮ್ಮೆ ಸುಧಾಕರ್ ಎಂಬ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ನಾನು ಮೊದಲ ಬಾರಿಗೆ ಶಾಸಕನಾಗಿದ್ದಾಗ ಮಂಚೇನಹಳ್ಳಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದು, ನಂತರ ಎರಡನೇ ಬಾರಿ ಶಾಸಕನಾಗಿ ಆಯ್ಕೆಯಾದಾಗ ಅನೈತಿಕ ಮೈತ್ರಿ ಸರ್ಕಾರದಿಂದ ಈ ಭಾಗಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಾಗಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದರು. ಸ್ವಾಭಿಮಾನವನ್ನು ಉಳಿಸಿಕೊಳ್ಳಿಕ್ಕೆ ಇವತ್ತು ನಾನು ಇವತ್ತು ರಾಜೀನಾಮೆ ಮಾಡಿದ್ದೇನೆ ಹೊರತು ಬೇರೆ ಯಾವ ಕಾರಣಗಳಿಗೂ ಅಲ್ಲ. ಇವತ್ತು ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮನ್ನು ಅನರ್ಹರು ಮಾಡಿದ್ದಾರೆ. ಯಾರು? ಮಾನ್ಯ ರಮೇಶ್ ಕುಮಾರ್ ಅವರು. ಇಂದಿನ ಸಭಾಧ್ಯಕ್ಷರಾಗಿದ್ದಂಥ ವೇಳೆಯಲ್ಲಿ ನಾವು ರಾಜೀನಾಮೆ ಮಾಡಿದ್ರೆ ಅವರು ಅನರ್ಹರನ್ನು ಮಾಡ್ತಾರೆ. ಎಲ್ಲಾದರೂ ದೇಶದಲ್ಲಿ ಎಲ್ಲಾದರೂ ನೋಡಿದ್ದೀರಾ, ರಾಜೀನಾಮೆ ಕೊಟ್ಟರೆ ರಾಜೀನಾಮೆನ ಅಂಗೀಕಾರ ಮಾಡಬೇಕು. ಡಿ ಗ್ರೂಪ್ನ ಒಬ್ಬ ಉದ್ಯೋಗಿ ಅವರು ರಾಜೀನಾಮೆ ಕೊಟ್ಟರು ಅಂದರೆ ಈ ದೇಶದ ಪ್ರಧಾನಮಂತ್ರಿ ರಾಜೀನಾಮೆ ಕೊಟ್ಟರು ರಾಜೀನಾಮೆನ ಅಂಗೀಕರಿಸಬೇಕೆ ಬಿಟ್ಟರೆ ರಾಜೀನಾಮೆ ತಗೊಂಡು ಅನರ್ಹ ಮಾಡಿರ್ತಕ್ಕಂತಹ ಬಹಳ ಅನೈತಿಕವಾದಂಥ ಪಾಠನ ರಮೇಶ್ ಕುಮಾರ್ ಅವರು ಪರಿಚಯ. ಎಲ್ಲ ಗ್ರಾಮಗಳಲ್ಲಿ ನಾನು ಕೇಳ್ತಾ ಇದ್ದೀನಿ, ಯಾವ ಗ್ರಾಮದಲ್ಲೂ ಕೂಡ ಕಾಂಕ್ರೀಟ್ ರಸ್ತೆ ತೋರಿಸೇ ಇಲ್ಲ. ಅವರು ಕಾಂಕ್ರೀಟ್ ರಸ್ತೆ ತೋರಿಸೇ ಇಲ್ಲ. ಬಹುಶಃ ಅವ್ರಿಗೆ ಏನಾದ್ರೂ ಪಾಪ ಬಂದ್ಬಿಡೋದು ಏನು ಅಂತ ತಿಳ್ಕೊಂಡು ಹೋಗ್ಬೇಕು. ಅವರು ಪಾಪ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗಳಲ್ಲಿ ಎಲ್ಲಾದ್ರೂ ಒಂದು ರಸ್ತೆ ಕಾಂಕ್ರೀಟ್ ರಸ್ತೆ ಮಾಡಿದಾರ, ಒಂದು ಚರಂಡಿ ವ್ಯವಸ್ಥೆ ಮಾಡಿದಾರ,
ಏನು ಮಾಡಿಲ್ಲ. ಇಷ್ಟು ಹೇಳ್ತಾರೆ, ಒಂದು ಒಳ್ಳೆ ಶಾಲೆ ಮಾಡಿದ್ದಾರ. ಇವತ್ತು ನಿಮ್ಮ ಮಂಚೇನಹಳ್ಳಿಗೆ 16.5 ಕೋಟಿ ರೂಪಾಯಿ ವಸತಿ ಶಾಲೆಯನ್ನು ಮಾಡಿಸ್ತಾ ಇದೀವಲ್ಲ, ಹಿಂದೆ ಯಾರಾದ್ರೂ ಮಾಡಿಸಿದ್ರ? ಇದೊಂದೇ ಅಲ್ಲ. ಮಾಜಿ ಕೃಷಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಕೃಷಿ ಸಚಿವರಾಗಿದ್ದಾಗ ಇಸ್ರೇಲ್ಗೆ ಹೋಗಿ ಸುತ್ತಾಡಿಕೊಂಡು ಬಂದರೆ ವಿನಃ ರಾಜ್ಯದಲ್ಲಿ ಕೃಷಿಕರಿಗೆ ಯಾವುದೇ ರೀತಿಯಲ್ಲಿ ಅನುಕೂಲವಾಗದ ಕ್ರಮಗಳನ್ನು ಅನುಸರಿಸಲಿಲ್ಲ ಹಾಗೂ ರೈತ ಪರವಾದಂತಹ ಕೃಷಿ ಸಂಬಂಧಿಸಿದ ಕಾರ್ಯಗಳನ್ನು ಮಾಡಲಿಲ್ಲ ಎಂದು ತಮ್ಮ ಮಾತುಗಳನ್ನು ವ್ಯಕ್ತಪಡಿಸಿದರು. ಒಂದೇ ಒಂದು ಒಳ್ಳೆ ಕೆಲಸ ನೀವು ಹೆಜ್ಜೆ ಗುರುತನ್ನು ಏನಾದರೂ ಮಾಡಿಕೊಟ್ಟಿದ್ದೀರ ಶಿವಶಂಕರ್ ರೆಡ್ಡಿ ಅವರು ಅಂತ ಕೇಳ್ಬೋದಾ? ಏನಾದ್ರು ಮಾಡಿದ್ದೀರಾ? ಶಿವಶಂಕರ್ ರೆಡ್ಡಿ ಅವರು ಇಂಥದ್ದು ಮಾಡಿದ್ದಾರೆ ಮಂಚೇನಹಳ್ಳಿ ಹೋಗ್ಲಿ ಅಂತ ಹೇಳಿ ಯಾವ್ದಾದ್ರೂ ನಿಮ್ಮ ಹೆಜ್ಜೆ ಗುರುತು ಬಿಟ್ಟಿದ್ದೀರೇನಪ್ಪ? ನಾನು ಇವತ್ತು 63 ಗ್ರಾಮಗಳಲ್ಲಿ ಅನೇಕ ಬಾರಿ ನಾನು ಪ್ರತಿ ಗ್ರಾಮಕ್ಕೆ ಭೇಟಿಯನ್ನು ಕೊಟ್ಟು ಆ ಗ್ರಾಮಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮಿಸಿದ್ದೆ. ನಾನು ಎಲ್ಲ ಗ್ರಾಮಗಳಿಗೆ ಹೋಗಿ ಕೇಳ್ತಾ ಇದ್ದೀನಿ ಅವ್ರಿಗೆ. ಅಕ್ರಮ ದಾಸ್ತಾನು ತನಿಖೆ ನಡೆಯಬೇಕು ಹಾಗೂ ಇದರಲ್ಲಿ ಶಾಮೀಲಾದವರ ಮೇಲೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಮೂಡಲಗಿಯ ಜೈ ಕರ್ನಾಟಕ ಸಂಘಟನೆಯ ಘಟಕದವರು ಆಗ್ರಹಿಸಿದರು. ಲಾರಿಯಲ್ಲಿ ಸಾಗಿಸುವಾಗ ಅಕ್ರಮವಾಗಿ ಸಿಕ್ಕ ಅಕ್ಕಿಯ ಬಗ್ಗೆ ತನಿಖೆ ಮಾಡಿ ಕಠಿಣ ಕ್ರಮ ಕೈಗೊಳ್ಳುವ ಕುರಿತು ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ದಿನಾಂಕ 2/8/2019 ರಾತ್ರಿ ವೇಳೆಯಲ್ಲಿ ಲಾರಿಗಳಲ್ಲಿ ಅಕ್ರಮವಾಗಿ ಅಕ್ಕಿ ಸಾಗಿಸುತ್ತಿರುವ ವೇಳೆಯಲ್ಲಿ ಸಾರ್ವಜನಿಕರು ನೋಡಿ ಪೊಲೀಸರಿಗೆ ಮಾಹಿತಿ ನೀಡುತ್ತಾರೆ. ಅಕ್ಟೋಬರ್ 2ರಂದು ಮೂಡಲಗಿಯಲ್ಲಿ ಸಾರ್ವಜನಿಕರಿಂದ ಪೊಲೀಸರಿಗೆ ಒಪ್ಪಿಸಿದ ಕ್ರಮಗಳನ್ನು ಲಾರಿಯು ಸಹ ಪೊಲೀಸ್ ಠಾಣೆಯ ವಶದಲ್ಲಿದ್ದು ಒಂದು ವಾರ ಕಳೆದರೂ ಆದ ಕಾರಣ ಮಾನ್ಯರು ಬಡ ಜನರಿಗೆ ಸ್ಫೋಟ ಮಾಡುವ ಅಕ್ಕಿಯನ್ನು ಲೂಟಿ ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳನ್ನು ಹಾಗೂ ಅಕ್ರಮವಾಗಿ ಸಂಗ್ರಹಿಸಿದ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳದ ಕಾರಣ ಜಯ ಕರ್ನಾಟಕ ಸಂಘಟನೆ ಮೂಡಲಗಿ ತಾಲೂಕು ಘಟಕದವರು ತಹಶೀಲ್ದಾರ್ ಮುಖಾಂತರ IGP ಹಾಗೂ ಬೆಳಗಾವಿ SP ಸಾಹೇಬರಿವರಿಗೆ ಅಕ್ರಮ ದಾಸ್ತಾನು ತನಿಖೆ ನಡೆಯಬೇಕು ಹಾಗೂ ಇದರಲ್ಲಿ ಶಾಮೀಲಾದವರ ಮೇಲೆ ಯಾವುದೇ ಮುಲಾಜಿಲ್ಲದೆ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಲಾಗುವುದು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿ ಪ್ರತಿಗಳ ಸರ್ ಜಿಲ್ಲಾಧಿಕಾರಿ. ಅಥಣಿ ತಾಲೂಕು ಅಥಣಿ ಜಿಲ್ಲಾ ಕೇಂದ್ರ ಮಾಡುವ ಕುರಿತು ಹಾಗೂ ಹೊಸ ರೈಲ್ವೆ ಅಥಣಿಯಲ್ಲಿ ಮಾಡಬೇಕು ಎಂದು ಮನವಿ ಸಲ್ಲಿಸಿದರು. ಅಥಣಿಯಲ್ಲಿ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಕರ್ನಾಟಕ ರಾಜ್ಯ ಸರ್ಕಾರ ಉಪಮುಖ್ಯಮಂತ್ರಿ ಲಕ್ಷ್ಮಣ್ ಸವದಿ ಅಥಣಿಯನ್ನು ಜಿಲ್ಲಾ ಕೇಂದ್ರವಾಗಿ ಮಾಡಬೇಕೆಂದು ಮನವಿ ಸಲ್ಲಿಸಲಾಯಿತು. ಅಥಣಿಯಲ್ಲಿ ಧಾರ್ಮಿಕ ಸ್ಥಳವಿದ್ದು ಶ್ರೀ ಶಿವಯೋಗಿ ನೆಲೆಸಿದ್ದಾರೆ, ಶ್ರೀ ರಾಘವೇಂದ್ರ ಮಹಾಸ್ವಾಮಿಗಳು ನೆಲೆಸಿದ್ದಾರೆ. ಅಥಣಿ ಪುಣ್ಯಕ್ಷೇತ್ರವಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಅಥಣಿ ಒಂದು ದೊಡ್ಡ ತಾಲೂಕು. ಈ ಅಥಣಿಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅಥಣಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಬೇಕಾಗಿದೆ. ರಾಜ್ಯ ಹೆದ್ದಾರಿ ತಡೆದು ಬೆಳೆಗಾರರ ಆಕ್ರೋಶ, ಈರುಳ್ಳಿ ರಫ್ತು ನಿಷೇಧ ವಿರೋಧಿಸಿ ಪ್ರತಿಭಟನೆಯನ್ನು ನಡೆಸಿದರು. ಮಾರ್ಕೆಟಿಂಗ್ ಕಳ್ಕೊಂಡ್ರೆ 9ನೇ ತಿಂಗಳ 17ನೇ ತಿಂಗಳ ಈರುಳ್ಳಿ ರಫ್ತು ನಿಷೇಧವನ್ನು ವಿರೋಧಿಸಿ ರಾಜ್ಯ ಈರುಳ್ಳಿ ಬೆಳೆಗಾರರ ಒಕ್ಕೂಟದ ನೇತೃತ್ವದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯ ಈರುಳ್ಳಿ ಬೆಳೆಗಾರರು ಪಟ್ಟಣದಲ್ಲಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು. ಇಜಾರೆ ಶಿರಸಪ್ಪ ವೃತ್ತದಲ್ಲಿ ಬಳ್ಳಾರಿ, ಹಡಗಲಿ, ಗದಗ, ಹಗರಿಬೊಮ್ಮನಹಳ್ಳಿ, ವಿಜಯಪುರ ಸೇರಿ ವಿವಿಧೆಡೆಯಿಂದ ಬಂದ ರೈತರು ಮುಖ್ಯ ರಸ್ತೆಯ ಮೂಲಕ ಪ್ರವಾಸಿ ಮಂದಿರ ವೃತ್ತ ತಲುಪಿ ಮಾನವ ಸರಪಳಿ ರಚಿಸುವ ಮೂಲಕ ಹೊಸಪೇಟೆ, ಶಿವಮೊಗ್ಗ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟಿಸಿದರು.
ಇದರಿಂದ ಒಂದೂವರೆ ತಾಸಿಗೂ ಅಧಿಕ ಸಮಯ ಸಂಚಾರ ವ್ಯತ್ಯಯವಾಯಿತು. ರಾಜ್ಯದ 10 ಜಿಲ್ಲೆಗಳಲ್ಲಿ ರೈತರು ಈರುಳ್ಳಿ ಬೆಳೆಯುತ್ತಾರೆ. ಉತ್ತರ ಕರ್ನಾಟಕದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರು, ಕಾರ್ಮಿಕರು, ಜನಸಾಮಾನ್ಯರು ಬದುಕು ಅಧೋಗತಿಗೆ ಇಳಿದಿದೆ. ಇದರ ಬಗ್ಗೆ ಅಧಿಕಾರಿಗಳು, ರಾಜಕಾರಣಿಗಳು ಕಾಳಜಿ ವಹಿಸುತ್ತಿಲ್ಲ ಎಂದು ಪ್ರತಿಭಟನಾಕಾರರು ದೂರಿದರು. ಇನ್ನು ರೈತರನ್ನ ನಿರ್ಲಕ್ಷ್ಯ ಮಾಡದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈರುಳ್ಳಿ ಬೆಳೆಯುವ ರೈತರ ನೆರವಿಗೆ ಬರಬೇಕು, ವೈಜ್ಞಾನಿಕ ಬೆಲೆ ಘೋಷಣೆ ಮಾಡಬೇಕು ಎಂದು ಒತ್ತಾಯಿಸಿದರು. ರಾಜ್ಯದ ಈರುಳ್ಳಿ ಬೆಳೆಗಾರರನ್ನು ನಿರ್ಲಕ್ಷಿಸುತ್ತಿರುವ ಕೇಂದ್ರ ಸರ್ಕಾರ. ಬೆಂಗಳೂರು ಈಸ್ಟ್ ಪಾಯಿಂಟ್ ಸಂಯುಕ್ತ ಆಶ್ರಯದಲ್ಲಿ ಆರೋಗ್ಯ ಶಿಬಿರ. ಗುಡಿಬಂಡಿ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮದಲ್ಲಿ ಬಡವರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಡಿಬಂಡಿ ತಾಲೂಕಿನ ಬೀಚಗಾನಹಳ್ಳಿ ಗ್ರಾಮದಲ್ಲಿ ಬಡವರಿಗೆ ಉಚಿತವಾಗಿ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಗುಡಿಬಂಡಿ ತಾಲೂಕು ತುಂಬಾ ಹಿಂದುಳಿದ ತಾಲೂಕು ಆಗಿದೆ. ಸ್ವಚ್ಛತೆ ಇಲ್ಲದೆ ಸಾಂಕ್ರಾಮಿಕ ರೋಗಗಳು ಹರಡಿ ಬಡವರ ಬಾಧೆ ಕೇಳುವವರಿಲ್ಲ. ಒಂದು ಶಿಬಿರದಲ್ಲಿ ಸುಮಾರು 500 ಹೆಚ್ಚು ರೋಗಿಗಳು ಪಾಲ್ಗೊಂಡು ತಮ್ಮ ಆರೋಗ್ಯವನ್ನು ಉಚಿತವಾಗಿ ಪರೀಕ್ಷಿಸಿಕೊಂಡರು. ಬೀಚಗಾನಹಳ್ಳಿ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಸಾಂಕ್ರಾಮಿಕ ತಡೆಗಟ್ಟಲು ಜನರಿಗೆ ಡೆಂಗು ಮತ್ತು ಚಿಕನ್ ಗುನ್ಯ ಹರಡದಂತೆ ಸ್ವಚ್ಛತೆ ಮತ್ತು ಆರೋಗ್ಯದ ಬಗ್ಗೆ ಅರಿವು ಮೂಡಿಸಿದರು. ನಾವು ಬಂದಿರೋದು ಫಸ್ಟ್ ಟೈಮು ಇಲ್ಲಿ. ಬಟ್ ನಾವು ತುಮಕೂರು, ಬ್ಯಾಂಗ್ಳೂರು ರೂರಲ್ ಏರಿಯಾಗಳಲ್ಲೆಲ್ಲ ಮಾಡ್ತಾ ಇದ್ದೀವಿ. ಮ್ಯಾಕ್ಸಿಮಮ್ ಈ ಪಂಚಾಯತಿ ಲೆವೆಲಲ್ಲೇ ಮಾಡ್ತಾ ಇದ್ದೀವಿ. ಎಷ್ಟು ತಾಲೂಕು ಇವಾಗ ನಿಮ್ಗೆ ಏನು ಅನಿಸುತ್ತೆ ಸರ್, ಪರವಾಗಿಲ್ಲ ಸ್ಪಂದಿಸ್ತಾ ಇದ್ದಾರಾ? ಚೆನ್ನಾಗಿ ಪಂಚಾಯತಿ ಅಧ್ಯಕ್ಷರಿಂದ ಚೆನ್ನಾಗಿ ಸ್ಪಂದನೆ ಸಿಗ್ತಾ ಇದೆ. ತುಂಬ ಪೇಷೆಂಟ್ಸ್ ಬರ್ತಾ ಇದ್ದಾರೆ. ಇನ್ನು ಏನಾದರೂ ಇಲ್ಲಿ ಆಗಲಿಲ್ಲ, ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ನಾವೇ ಕರ್ಕೊಂಡೋಗಿ ಕರ್ಕೊಂಬಂದು. ಉದ್ಯೋಗದಲ್ಲಿ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ವತಿಯಿಂದ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೀಚಗಾನಹಳ್ಳಿ ಇವರ ಸಂಯುಕ್ತ ಸಂಸ್ಥೆಯಲ್ಲಿ ಇಟ್ಟುಕೊಂಡಿದ್ದೇವೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂದರೆ ಆರೋಗ್ಯವು ಎಲ್ಲರಿಗೂ ಉತ್ತಮ ಆರೋಗ್ಯವನ್ನು ನೀಡಬೇಕು ಅನ್ನೋದೇ ನಮ್ಮ ಈ ಒಂದು ಶಿಬಿರದ ಮೂಲ ಉದ್ದೇಶವಾಗಿದೆ. ಅರಕಲಗೂಡು ಸರ್ಕಾರಿ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಆರ್ ಗಿರೀಶ್. ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಆರ್ ಗಿರೀಶ್ ದಿಢೀರನ್ನೇ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆಯ ಬಗ್ಗೆ ಪರಿಶೀಲಿಸಿದರು. ಸಾರ್ವಜನಿಕರಿಗೆ ಗೊತ್ತಾಗ್ತದೆ, ಮೀಡಿಯಾ ಗೊತ್ತಾಗ್ತದೆ, ನಿಮಗೆ ಗೊತ್ತಾಗಲ್ಲ. ಮಾಫಿ ಆಗ್ಬಿಟ್ಟಿದೆ ಸರ್. ಅವರು ಕ್ಲಿನಿಕ್ ಆದ್ರೂ ಅವ್ರು ಒಂದೇ ಒಂದು ಆಯುರ್ವೇದಿಕ್ ಮಾತ್ರೆ ಕೊಡಲ್ಲ ಸರ್, ಇಂಗ್ಲಿಷ್ ಮೆಡಿಸಿನೇ ಕೊಡೋದಿದ್ದೀನಿ. ಅಲ್ಲಿ 1,000 ರೂಪಾಯಿ ಬ್ಲಡ್ ಚೆಕ್ ಮಾಡಿಸಿದ್ರು. ಸರ್ಕಾರಿ ಆಸ್ಪತ್ರೆಗೆ ಜಿಲ್ಲಾಧಿಕಾರಿ ಆರ್ ಗಿರೀಶ್ ದಿಢೀರನ್ನೇ ಭೇಟಿ ನೀಡಿ ಅಲ್ಲಿನ ವ್ಯವಸ್ಥೆ ಬಗ್ಗೆ ಪರಿಶೀಲಿಸಿದರು. ಖಾಸಗಿ ಕ್ಲಿನಿಕ್ ಮೇಲೆ ಜಿಲ್ಲಾಧಿಕಾರಿ ಆರ್ ಗಿರೀಶ್ ದಿಢೀರ್ ದಾಳಿ ನಡೆಸಿ ಬಾಗಿಲು ಮುಚ್ಚಿಸಿ ವೈದ್ಯರು ಮತ್ತು ಮೆಡಿಕಲ್ ಮಾಲೀಕರಿಗೆ ಎಚ್ಚರಿಕೆ ನೀಡಿದರು. ಸಮವಾಸನ್ನೇ ಒಳಪಟ್ಬಿಟ್ಟಿದ್ದಾರೆ ಸರ್ ಜನ. ನಮ್ ಡಾಕ್ಟರ್ಸ್ ಎಲ್ಲ ಬಂದಾಗ ತುಂಬಾ ರಶ್ ಇರುತ್ತೆ, ನೋಡಕ್ ಆಗಲ್ಲ.
ಆಯುರ್ವೇದಿಕ್ ಅಂತ ಕ್ಲೀನಕ್ ಕಾಣಂಗ್ ಆಕರ್ಷ ಹೇಳಿ ಗೊತ್ತಾಗ್ಬೇಕು. ಅವರು ಆಯುರ್ವೇದಿಕ್ ಡಾಕ್ಟರ್ ಆಗಿ ಇಲ್ಲಿ ರಶ್ ಇರೋದನ್ನ ಅಪ್ರಯೋಜನ ಮಾಡ್ಕೊಂಡ್ಬಿಟ್ಟು ಅವರು ಮಾಡ್ಕೊಳತ್ರ ಆಗ್ಬಾರ್ದು. ಜೊತೆಗೆ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿದ ವೇಳೆ ಸಾರ್ವಜನಿಕರಿಂದ ಬಂದ ದೂರಿನ ಮೇರೆಗೆ ಡಿಎಚ್ಒ ಡಾಕ್ಟರ್ ಸತೀಶ್ ಮತ್ತು ಡಿಎಚ್ಒ ಡಾಕ್ಟರ್ ಸ್ವಾಮಿಗೌಡ ನೇತೃತ್ವದಲ್ಲಿ ಪಟ್ಟಣದ ಕೃಷ್ಣ ಕ್ಲಿನಿಕ್ ಧನ್ವಂತರಿ ಕ್ಲಿನಿಕ್ಗಳಿಗೆ ಭೇಟಿ ನೀಡಿದ ವೇಳೆ ವೈದ್ಯರು ರೋಗಿಗಳಿಗೆ ಇಂಗ್ಲಿಷ್ ಮೆಡಿಸಿನ್ ಚೀಟಿ ಬರೆದು ಔಷಧ ಚುಚ್ಚುಮದ್ದು ನೀಡುತ್ತಿರುವುದು ಕಂಡುಬಂದಿತ್ತು. ಈ ಬಗ್ಗೆ ಕ್ಲಿನಿಕ್ ಪಾಲಿಕ ಮತ್ತು ವೈದ್ಯರನ್ನ ಜಿಲ್ಲಾಧಿಕಾರಿ ಪ್ರಶ್ನಿಸಿದರು. ನಿಮಗೆ ಆಯುರ್ವೇದಿಕ್ ಚಿಕಿತ್ಸೆ ನೀಡಲು ಅನುಮತಿ ನೀಡಿದ್ದು ಅದನ್ನು ಮಾತ್ರ ಮುಂದುವರಿಸಬೇಕು, ಅಲ್ಲದೆ ಇಂಗ್ಲಿಷ್ ಮೆಡಿಸಿನ್ ಕೊಡುವಂತಿಲ್ಲ ಎಂದು ಎಚ್ಚರಿಕೆಯನ್ನ ನೀಡಿದರು. ಸರ್ಪ್ರೈಸ್ ವಿಸಿಟ್ ಮಾಡಿದೆ, ಯಾಕಂದ್ರೆ ಹಾಸ್ಪಿಟಲ್ ಯಾವ ರೀತಿ ನಡೀತಾ ಇದೆ, ಜನರಿಗೆ ಯಾವ ರೀತಿ ಸೇವೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಇದೇ ರೀತಿ ನಾನು ಬರ್ಬೇಕಾದ್ರೆ ಒಂದು ಪಿ ಎಚ್ ಸಿ ಸಹ ವಿಸಿಟ್ ಮಾಡಿದೆ. ಅದರಲ್ಲಿ ಪಿ ಎಚ್ ಸಿ ನಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಯಾವ್ಯಾವ ರೀತಿ ಕೇರ್ ತಗೋಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಅಡ್ವೈಸ್ ಮಾಡಿದ್ದೀನಿ. ಈ ಗರ್ಭಿಣಿಯಾದವ್ರಿಗೆ ಒಂದು ಕನಿಷ್ಠ ಪಕ್ಷ 2 ಸರ್ತಿ ಅವ್ರಿಗೆ ಗೈನಕಾಲಜಿಸ್ಟ್ ವಿಸಿಟ್ ಆಗಬೇಕು, 2 ಸರ್ತಿ ಸ್ಕ್ಯಾನಿಂಗ್ನ ಕಂಪಲ್ಸರಿ ಆಗಂಗೆ ನೋಡ್ಕೊಳ್ಳಿ ಅಂತ ಇದ್ಕೊಂಡಿದ್ದೆ. ಅದಕ್ಕೊಂದು ನಾವು ಮೆಕ್ಯಾನಿಸಮ್ ಮಾಡಿ ಯಾವ ರೀತಿ ಅದನ್ನು ನಾವು ಅನುಷ್ಠಾನಗೊಳಿಸ್ಬೋದು ಅದನ್ನು ನೋಡಿದ್ದೆ. ಇಲ್ಲಿ ಸಾರ್ವಜನಿಕ ಆಸ್ಪತ್ರೆಗೂ ಸಹ ಇವತ್ತು ಭೇಟಿ ನೀಡಿ ಎಲ್ಲ ವಿವಿಧ ವಿಭಾಗಗಳಿಗೆ ನಾನು ಭೇಟಿ ನೀಡಿ ಪ್ರಾಥಮಿಕ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ. ಮೋರಾರ್ಲೆಸ್ ಚೆನ್ನಾಗಿ ನಡೀತಾ ಇದೆ, ಬಟ್ ಕೆಲವೊಂದು ಕೊರತೆಗಳು ಕಂಡುಬಂದಿದೆ. ಅದರಲ್ಲಿ ಪ್ರಮುಖವಾಗಿ ಡೆಂಗ್ಯೂ ಟೆಸ್ಟ್ ಮಾಡೋದಕ್ಕೆ ಇಲ್ಲಿ ಸೂಕ್ತ ವ್ಯವಸ್ಥೆ ಇಲ್ಲ ಅಂತ, ಡೆಂಗ್ಯೂ ಟೆಸ್ಟ್ ಮಾಡೋದಕ್ಕೂ ನಾವು ನಿರ್ದೇಶನ ಕೊಟ್ಟಿದ್ದೀನಿ. ಅದೇ ರೀತಿ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ನಮಗೆ ಇಲ್ಲಿ ಎಕ್ವಿಪ್ಮೆಂಟ್ ಇದೆ, ಅದು ಸ್ಕ್ಯಾನಿಂಗ್ ಮಾಡೋದಕ್ಕೆ ಡಾಕ್ಟರ್ ಇಲ್ಲ. ಸ್ಕ್ಯಾನಿಂಗ್ ಮಾಡೋದಕ್ಕೆ ನಮ್ಮ ಗೈನಕಾಲಜಿಸ್ಟ್ಗೆ ನಾವು ಟ್ರೈನಿಂಗ್ ಕೊಡಬೇಕಾಗಿದೆ, ಯಾಕಂದರೆ ರೇಡಿಯಾಲಜಿಸ್ಟ್ ಇಲ್ಲಿ ಇಲ್ಲ. ಸೊ ಅವ್ರಿಗೂ ತರಬೇತಿ ಕೊಟ್ಟು ನೆಕ್ಸ್ಟ್ ಮಂತ್ 15th ಒಳಗಡೆ ನಾವು ಸ್ಕ್ಯಾನಿಂಗ್ ಸೆಂಟರ್ನ ನಾವು ಚಾಲನೆ ಮಾಡ್ತೀವಿ. ಆಮೇಲೆ ಇಲ್ಲಿ ಒಂದು ಫುಲ್ ಫ್ಲೆಜ್ಡ್ ICU ಇದೆ, ICUನು ಸಹ ಪ್ರಾರಂಭ ಮಾಡಬೇಕು. ಅದಕ್ಕೆ ಸಿಬ್ಬಂದಿ ಕೊರತೆ ಇದೆ ಅಂತ ಹೇಳಿದರೆ ಅದಕ್ಕೆ ನಾವು ಒಂದು ದಾರಿ ಹುಡುಕ್ತೀವಿ. ಸೊ ದಟ್ ಇಲ್ಲಿರೋ ಸಾರ್ವಜನಿಕರಿಗೆ ICU ಫೆಸಿಲಿಟೀಸ್ ಲಭ್ಯ ಆಗಲಿ, ಅದನ್ನು ಯೂಸ್ ಮಾಡ್ಕೊಳ್ಳಿ ಅನ್ನೋದಕ್ಕೆ. ಇನ್ನೊಂದೆರಡು ಕೆಲವು ಹಿರಿಯ ತಜ್ಞರನ್ನು ಮೂರು ಖಾಲಿ ಇದೆ, ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀನಿ. ಮುಂಚೆಯಲ್ಲಿ ತಜ್ಞರಿಗೆಲ್ಲ ನಾವು ತೊಗೊಳ್ತಾ ಇದ್ವಲ್ಲ, ಬಟ್ ಈಗ ನಾವು ಆಸ್ಪತ್ರೆ ಕೊಡ್ತಾ ಇಲ್ಲ. ಬಟ್ ರೆಗ್ಯುಲರ್ ರಿಕ್ರೂಟ್ಮೆಂಟು ಅದು ಸರ್ಕಾರದ ಹಂತದಲ್ಲಿ ಆಗಬೇಕಾಗ್ತದೆ, ಅದಕ್ಕೆ ಇಟ್ ಟೇಕ್ಸ್ ಟೈಮು. ಇಲ್ಲಿ ಸ್ಥಳೀಯವಾಗಿ ಔಟ್ಸೋರ್ಸ್ ಮೇಲೆ ಎಲ್ಲಿ ತಗೊಳಕ್ಕೆ ಪ್ರಯೋಜನ ಇದೆಯೋ ಅದನ್ನು ನಾವು ಆದ್ಯತೆ ಮೇಲೆ ಮಾಡ್ತೀವಿ. ಸರ್, ಹೊರಗಡೆ ಪ್ರೈವೇಟ್ ಆಸ್ಪತ್ರೆಯಲ್ಲಿ ಅಸುಚಿದ್ರ ಮತ್ತು ಕ್ಲೀನ್ ಇಲ್ಲ, ಎಲ್ಲ ಇಷ್ಟೇ ಎಲ್ಲ ಜಾಗದಲ್ಲಿ ಬೆಡ್ ಐದು ಆರು ಬೆಡ್ ಹಾಕಿ ಖಾಸಗಿ ಕ್ಲಿನಿಕ್ಗಳು ಭಾರಿ ತೊಂದರೆ ಆಗ್ತಾ ಇದೆ. ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ, ಬಟ್ ತೊಂದರೆ ಜಾಸ್ತಿ ಆಗ್ತಾ ಇದೆ. ಅದನ್ನು ಯಾವ ರೀತಿ ಗಮನಕ್ಕೆ ತನ್ನಿ, ಅವ್ರು ನಮ್ಮಲ್ಲಿ ನೋಂದಾವಣೆ ಮಾಡ್ಕೋಬೇಕು. ಅವ್ರ ರೀತಿ ಫೆಸಿಲಿಟೀಸ್, ಬೇಸಿಕ್ ಮಿನಿಮಮ್ ಫೆಸಿಲಿಟೀಸ್ ಇಲ್ಲ ಅಂತಂದ್ರೆ ಗೊತ್ತಾಯ್ತು. ನಾವು ಅವ್ರಿಗೆ ವಿಲ್ ಟೆಂಪ್ರರಿ ತೋಳ್ದೆ ಪರ್ಮಿಷನ್ ಬೇರೆ ಜಾಗಕ್ಕೆ ಶಿಫ್ಟ್ ಮಾಡಿ ನಿಗದಿತ ಸೌಲಭ್ಯ ಕೊಡೋವರೆಗೂ ನಾವು ಅದನ್ನ ಶಿಫ್ಟ್ ಮಾಡ್ತೀವಿ. ಆ ಥರ ಇದ್ರೆ ನೀವೊಂದು ವಿಸಿಟ್ ಮಾಡಿ, ಮೆಡಿಸಿನ್ ಬರೆಯೋದು ಇವ್ರು ಬರೆಯೋ MBBS ಡಾಕ್ಟರ್ ಬರೆಯೋದೇ ಬರೀತಾರೆ ಸರ್. ಎಲ್ಲ ತುಂಬಾ ಜನಕ್ಕೆ ರಿಯಾಕ್ಷನ್ಗಳಾಗಿದೆ. ಆಯುರ್ವೇದಿಕ್ ಕ್ಲಿನಿಕ್ ಅಂತ ಪರ್ಮಿಷನ್ ಕೊಟ್ಟಿದ್ದೀವಿ, ಬೋರ್ಡ್ ನೀವು ಪರಿಶೀಲನೆ ಮಾಡಿ ಬೋರ್ಡ್ ಆಯುರ್ವೇದಿಕ್ ಕ್ಲಿನಿಕ್ ಅಂತ ಹಾಕೊಂಡಿದ್ದಾರಾ ರೆಗ್ಯುಲರ್. ಅಥಣಿ ತಾಲೂಕು ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ವೈದ್ಯಾಧಿಕಾರಿಗಳ ಚಿಕಿತ್ಸೆ ತೋರಿಸಲು ಹೋಗುವ ಜಾಗದಲ್ಲಿ ದುರ್ವಾಸನೆ ಬೀರುತ್ತಿದೆ. ಈ ದುರ್ವಾಸನೆಯಿಂದ ಅಲ್ಲಿನ ರೋಗಿಗಳು ಕಂಗಾಲಾಗಿದ್ದಾರೆ. ಗುರು
ದುರ್ವಾಸನೆ ಬರುತ್ತಿದೆ, ವೈದ್ಯಾಧಿಕಾರಿಗೆ ವಾಸನೆ ಬರುತ್ತಿಲ್ಲವೇ, ಅಲ್ಲಿನ ಸಾರ್ವಜನಿಕ ಆಸ್ಪತ್ರೆ ಸಿಬ್ಬಂದಿಗೆ ವಾಸನೆ ಕೂಡ ಬರುತ್ತಿಲ್ಲವೇ, ಅಥವಾ ಅಲ್ಲಿನ ಸಾರ್ವಜನಿಕರು ಅಥವಾ ರೋಗಿಗಳಿಗೆ ವಾಸನೆ ಅಷ್ಟೇ ಬರುತ್ತೀಯಾ?